ನಮಸ್ಕಾರ, ನಾನು ಮಮತಾ ವೈದ್ಯ ಅಂತ ಹೇಳಿ. ನಾವು ಸುಮಾರು 5 ವರ್ಷದಿಂದ ದರ್ಶನ್ ಅವರ ಬರ್ತ್ಡೇ ಪ್ರಯುಕ್ತ ಇಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಒಂದು ರೆಕಾರ್ಡ್ ಆಗಿದೆ, 800 ರಿಂದ 1000 ಯೂನಿಟ್ ವರೆಗೂ ಬ್ಲಡ್ ಡೊನೇಷನ್ ಆಗಿದೆ. ಇದನ್ನ ಕಿದ್ವೈ ಕ್ಯಾನ್ಸರ್ ಮಕ್ಕಳಿಗೆ ಪ್ಲೇಟ್ಲೈಟ್ಸ್ ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅವರ ಅಭಿಮಾನಿಗಳು ತುಂಬಾ ಉತ್ಸಾಹದಿಂದ ಬಂದು ಬ್ಲಡ್ ಡೊನೇಟ್ ಮಾಡ್ತಾರೆ. ರಕ್ತನ ನಾವು ಮ್ಯಾನುಫ್ಯಾಕ್ಚರ್ ಮಾಡಕಾಗಲ್ಲ, ಹ್ಯೂಮನ್ ಬೀಯಿಂಗ್ಸ್ ಒಬ್ಬರಿಂದ ಒಬ್ಬರಿಗೇನೆ ಕೊಡಬೇಕು. ರಕ್ತದ ಅವಶ್ಯಕತೆ ತುಂಬಾ ಇದೆ. ಇವನ್ ಒಂದು ಡೆಲಿವರಿ ಆಗಲಿ, ರೋಡ್ ಆಕ್ಸಿಡೆಂಟ್ಸ್ ಆಗಲಿ, ಅಥವಾ ಆಪರೇಷನ್ಸ್ ಆಗಲಿ, ಎಲ್ಲದಕ್ಕೂ ರಕ್ತದ ಅವಶ್ಯಕತೆ ಇದೆ. ಅಭಿಮಾನಿಗಳು ಒಂದು ಅವರ ಮೇಲೆ ಅಭಿಮಾನದಿಂದ ರಕ್ತದಾನ ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಅವರು ತುಂಬಾ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಅದರ ಜೊತೆಗೆ ಇದು ಒಂದು ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಮೇಡಮ್ ಇದು ಸೋಶಿಯಲ್ ವರ್ಕ್ ನೀವು ಮಾಡ್ತಾ ಇದ್ದೀರಿ ಅಂತ? ನಾನು ಸುಮಾರು 10 ವರ್ಷದಿಂದ ಈ ಸಂಸ್ಥೆ ಈ ತರ ಬ್ಲಡ್ ಡೊನೇಷನ್ ಅಲ್ಲಿ ತೊಡಗಿಕೊಂಡಿದ್ದೀನಿ. ಸೊ ಇವತ್ತು ದರ್ಶನ್ ಅವ್ರದ್ದು ಬರ್ತಾಡ ಡಿ ಬಾಸ್ ಅವ್ರದ್ದು ಇವತ್ತು ಬರ್ತಾಡ, ಇವತ್ತು ಅವ್ರಿಗೆ ಅಂತ ವಿಶೇಷವಾಗಿ ನೀವು ಮಾಡಿಸ್ತಾ ಇರೋದಂತ? ಹೌದು ಹೌದು, ಅದಕ್ಕೋಸ್ಕರನೇ ನಾವು ಇಲ್ಲಿ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರಿಂದ ಮಕ್ಕಳಿಗೆ ಏನಾದ್ರೂ? ಹೌದು, ಇದನ್ನ ಕ್ಯಾನ್ಸರ್ ಮಕ್ಕಳಿಗೆ ಪ್ಲೇಟ್ಲೈಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ಸೊ ನಾವು ಎ ಟಿ ಮುಡಿಯಿಂದ ಅಂತೆ. ಸೊ ನೀವು ಎಷ್ಟು ವರ್ಷದಿಂದ ನೀವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ರಿ ಸರ್? ಎಷ್ಟು ವರ್ಷದಿಂದ ನೀವು ಬ್ಲಡ್ ಡೊನೇಟ್ ಮಾಡ್ತಿದ್ರಿ ಸರ್? ಇದು ಫಸ್ಟ್ ಟೈಮ್. ಸೊ ಇದನ್ನು ಪರ್ಟಿಕ್ಯುಲರ್ ಆಗಿ ಬ್ಲಡ್ ಡೊನೇಟ್ ಮಾಡ್ಬೇಕಂತ ಇದೆಯಾ, ಅಥವಾ ಡಿ ಬಾಸ್ಗೋಸ್ಕರ? ಈಗ ಡಿ ಬಾಸ್ ಈಗ ಹಚ್ಚಿ ಹಾಕಿಸ್ಕೊಂಡಿದ್ರು, ಸೊ ಅಭಿಮಾನಿಗೋಸ್ಕರ ನೀವೇನೋ ಮಾಡ್ತಿರೋದ? ಹೇಗೆ ಅಭಿಮಾನಿಗೋಸ್ಕರ? ಸೊ ಇವತ್ತು ಡಿ ಬಾಸ್ ಅವ್ರದ್ದು ಬರ್ಡೇ ಇದೆ, ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಅಂದ್ರೆ ಅವ್ರು ಮಾಡ್ತಾ ಇರೋ ಕೆಲಸ ಎಲ್ಲ ನೋಡಿ, ಬೆಡ್ ಕೊಟ್ಟನವ್ರ ಎಂದೇ ಹೋಗಲ್ಲ ಅಲ್ಲಿ, ತಿರ್ಗಾ ರಿಕವರಿ ಆಗುತ್ತೆ ಒಂದ್ ಮಂತ್ ಅಲ್ಲೆಲ್ಲ. ಬಟ್ ಅವ್ರು ಮಾಡ್ತಾ ಇದಾರೆ ಕೆಲಸ, ಅದನ್ನ ಮೆಚ್ಕೊಂಡು ಕೊಡ್ತಾ ಇದೀನಿ. ಬಟ್ ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ. ಬಟ್ ಏನಕ್ಕೆ ತುಂಬಾ ಅಭಿಮಾನ ಇದೆ ಅಂದ್ರೆ, ಅವ್ರ ಕೆಲಸಗಳು ಮಾಡ್ತಾ ಇದಾರೆ ನೋಡಿ, ಪ್ರಾಣಿಗಳಾಗ್ಬೋದು ಯಾವ್ದೇ ಒಂದಾಗ್ಬೋದು. ಬಟ್ ನೋಡಿ, ಎದೆ ಮೇಲೆ ಸೆಲೆಬ್ರಿಟಿ ಅಂತ ಹಚ್ಚಾಕ್ಸ್ಕೊಂಡಿದ್ದಾರೆ, ಅದು ಯಾರು ಹಾಕ್ಸ್ಕೊಳ್ಳಲ್ಲ ಆತರ ಹೀರೋಗಳಲ್ಲಿ. ಯಾಕಂದ್ರೆ ಬಾಸ್ ಹಾಕ್ಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬಾಸ್ಗೋಸ್ಕರ ಕೊಡ್ತಾ ಇದೀನಿ, ಅವರಿಂದ ಅಲ್ಲ ಜನಕ್ಕೆ ಒಳ್ಳೇದಾಗ್ಲಿ. ಬ್ಲಡ್ ಏನಕ್ಕೋಸ್ಕರ ಕೊಡ್ತಾ ಇದ್ದೀವಿ? ಡಿ ಬಾಸ್ ಅಭಿಮಾನಿಗೋಸ್ಕರ ಅಭಿಮಾನಿಯಾಗಿ ಕೊಡ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ಕೊಡ್ತೀವಾ? ಇದೇ ಫಸ್ಟ್ ಟೈಮ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಬಾಸ್ಗೋಸ್ಕರ ಬ್ಲಡ್ ಕೊಟ್ಟು ಇವತ್ತು ಬರ್ಡೇಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಖುಷಿ ಇದೆ ನಿಮ್ಗೆ ಅದ್ರ ಬಗ್ಗೆ? ಖುಷಿ ಅಂದ್ರೆ ನಮ್ ಬಾಸ್ ನೋಡೋದೇ ಒಂದ್ ಖುಷಿ, ನಮ್ಗೊಂದ್ ಜೋಶ್ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.